ಬಿಗ್ ಎಕ್ಸ್ಕ್ಲೂಸಿವ್ ಗೆ ಸ್ವಾಗತ ನನ್ಮಥು ರಾಜ್ಯ ರಾಜಕಾರಣದಲ್ಲಿ ಮೆಗಾ ಡೆವಲಪ್ಮೆಂಟ್ ಮೇ ತಿಂಗಳಲ್ಲಿ ಸಿಎಂ ಚೇಂಜ್ ಆಗೋದು 100% ಫಿಕ್ಸ್ ಹೊಸ ಸಿಎಂ ಗೆ ರೆಡಿ ಆಗ್ತಾ ಇದ್ಯಾ ಹೊಸ ಸೂಟು ಬೂಟು ಹೊಸ ಸಿಎಂ ಜೊತೆ ಚೇಂಜ್ ಆಗುತ್ತಾ ಕರ್ನಾಟಕದ ಗೆಟಪ್ ಆ ಲೀಡರ್ ಗೆ ಮೆಗಾ ಮೆಸೇಜ್ ಅನ್ನ ತಲುಪಿಸಿ ಬಿಡ್ತಾ ಹೈಕಮಾಂಡ್ ರಾಜ್ಯ ರಾಜಕಾರಣದಲ್ಲಿ ಮೆಗಾ ಡೆವಲಪ್ಮೆಂಟ್ ಆಗ್ತಾ ಇರೋದು ಮೇ ತಿಂಗಳಲ್ಲಿ ಸಿಎಂ ಚೇಂಜ್ ಆಗೋದು 100% ಫಿಕ್ಸ್ ಹೊಸ ಸಿಎಂ ಗೆ ರೆಡಿ ಆಗಿದೆ ಹೊಸ ಸೂಟು ಬೂಟು ಹೊಸ ಸಿಎಂ ಜೊತೆ ಚೇಂಜ್ ಆಗುತ್ತಾ ಕರ್ನಾಟಕದ ಗೆಟಪ್ ಆ ಲೀಡರ್ ಗೆ ಮೆಗಾ ಮೆಸೇಜ್ ಅನ್ನ ತಲುಪಿಸಿ ಬಿಡ್ತಾ ಹೈಕಮಾಂಡ್ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ನಾವು ಡೇಟ್ ಹೇಳ್ತೀವಿ ಅಂತದ್ಯಂತೆ ಹೈಕಮಾಂಡ್ ಈ ವಿಚಾರ ನಿಮ್ಮಲ್ಲೇ ಸೀಕ್ರೆಟ್ ಆಗಿರಲಿ ಅಂತ ಹೈ ಲೀಡರ್ ಹೇಳಿದ್ದಾರಂತೆ ಕರ್ನಾಟಕದ ಮುಂದಿನ ಸಿಎಂ ಆಗೋದು ಯಾರ್ ಗೊತ್ತ ಹಾಗಾದ್ರೆ ಯಾರು ಊಹಿಸದ ಆ ನಾಯಕನಿಗೆ ಪಟ್ಟ ಸಿಗೋದು ಫಿಕ್ಸ್ ನಾನೇ ಸಿಎಂ ಅಂತ ಓಡಾಡದವರಿಗೆಲ್ಲ ಹೈ ಶಾಕ್ ಗ್ಯಾರಂಟಿನ ದಿ ಬೆಸ್ಟ್ ಆಂಗಲ್ ಲೀಡರ್ ಗೆ ಹೈ ಕಮಾಂಡ್ ಜೈ ಅನ್ನುತ್ತ ಹಾಗಾದ್ರೆ ಬಿಟಿವಿ ಅಲ್ಲಿ ಮುಂದಿನ ಸಿಎಂ ಕುರಿತ ಸ್ಫೋಟಕ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಆಗ್ತಲೇ ಇತ್ತು ಬಟ್ ಅದನ್ನ ಬಿಜೆಪಿ ನಾಯಕರು ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ರು ಇಲ್ಲ ಮೂರು ವರ್ಷ ಸಿಎಂ ಆಗಿ ಯಡಿಯೂರಪ್ಪನವರೇ ಇರ್ತಾರೆ ಅಂತ ಹೇಳಿದ್ರು ಬಟ್ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ ವಿಪಕ್ಷದವರು ಮಾತ್ರವಲ್ಲ ಸ್ವಪಕ್ಷದವರೇ ಸ್ವತಃ ಹೇಳ್ತಾ ಇದ್ರು ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಈಗ ಅದು ನೈಜ ಅನ್ನಿಸ್ತಾ ಇದೆ ಮೇ ತಿಂಗಳ ನಂತರದಲ್ಲಿ ಸಿಎಂ ಬದಲಾವಣೆ ಆಗೋದು ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದ್ರೆ ಮುಂದಿನ ಸಿಎಂ ಪಟ್ಟ ಯಾರಿಗೆ ಒಲಿಯುತ್ತೆ ಯಾರು ಆ ಯಂಗ್ ಲೀಡರ್ ರೆಬಲ್ ಲೀಡರ್ ಎತ್ನಾಳ್ ಹೇಳಿದ್ದೆ ನೈಜ ಆಗಿದೆ ಅದೇ ಸತ್ಯವಾಗಿದೆ ಮೇ ತಿಂಗಳಲ್ಲಿ ಸಿಎಂ ಚೇಂಜ್ ಆಗೋದು 100% ಫಿಕ್ಸ್
ಎಸಿದು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಮೆಗಾ ಡೆವಲಪ್ಮೆಂಟ್ ರೆಬಲ್ ಲೀಡರ್ ಎತ್ನಾಳ್ ಹೇಳಿದ್ದೆ ನಿಜ ಅದೇ ಸತ್ಯ ಮೇ ತಿಂಗಳಲ್ಲಿ ಸಿಎಂ ಚೇಂಜ್ ಆಗೋದು 100% ಫಿಕ್ಸ್ ಯಡಿಯೂರಪ್ಪ ಉತ್ತರಾಧಿಕಾರಿ ಹುಡುಕೆ ಬಿಟ್ಟಿದೆ ಹೈಕಮಾಂಡ್ ನೀವು ರೆಡಿ ಆಗಿರಿ ನಾ ಹೇಳಿದ ಡೇಟ್ ಗೆ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಈಗ ಹೈಕಮಾಂಡ್ ಈಗಾಗಲೇ ಮೆಸೇಜ್ ಅನ್ನ ರವಾನೆ ಮಾಡಿದೆ ಆ ಒಂದು ಲೀಡರ್ ಗೆ ಮೆಸೇಜ್ ಬರ್ತಾ ಇದ್ದಂತಿಗೆ ಬಿಎಸ್ವೈ ವಿರೋಧಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಬದಲಾವಣೆ ಸುಳಿವಿನ ಬೆನ್ನಲ್ಲೇ ಸಿಎಂ ಕುಟುಂಬದ ಮೇಲೆ ವಾಗ್ದಾಳಿ ತೀವ್ರಗೊಂಡಿದೆ ಈಶ್ವರಪ್ಪ ಲೆಟರ್ ಬಾಂಬ್ ಸಿಡಿಸಿದ್ದು ಕೂಡ ಅದೇ ಕಾರಣಕ್ಕೆ ಎನ್ನಲಾಗ್ತಾ ಇದೆ ಮೂರು ವಾರದ ಹಿಂದೆಯೇ ಕನ್ಫರ್ಮ್ ಮೆಸೇಜ್ ಅನ್ನ ಹೈಕಮಾಂಡ್ ಕೊಟ್ಟಿದೆ ಹೈಕಮಾಂಡ್ ಕೃಪೆ ಪಡೆದಿರುವಂತಹ ಆ ಲೀಡರ್ ಯಾರು ಹಾಕಾದ್ರೆ ಮುಂದಿನ ಸಿಎಂ ಆಗಲಿದ್ದಾರೆ ಮಲೇಶ್ವರಂನ ಡಾಕ್ಟರ್ ಅಶ್ವಥ್ ನಾರಾಯಣ್ ಡಿಸಿಎಂ ಅಶ್ವಥ್ ನಾರಾಯಣ್ ಗೆ ಸಿಎಂ ಆಗಿ ಪ್ರಮೋಷನ್ ಗ್ಯಾರಂಟಿ ಅಂತಲೇ ಹೇಳಲಾಗ್ತದೆ ಶಿವರಾತ್ರಿ ಉತ್ಸವದಲ್ಲಿ ಅಶ್ವಥ್ ನಾರಾಯಣ್ ಗೆ ಡಿವಿಎಸ್ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ ಡಾಕ್ಟರ್ ಸಿಎಂ ಆಗ್ತಾರೆ ಅಂತ ಕೇಂದ್ರ ಸಚಿವ ಸದಾನಂದ ಗೌಡರು ಹೇಳಿದ್ದಾರೆ ಹೈಕಮಾಂಡ್ ಮೆಸೇಜ್ ಬಂದ ಮೇಲೆ ಕೇರಳ ಎಲೆಕ್ಷನ್ ಹೊಣೆ ಹೊತ್ತುಕೊಂಡಿದ್ದಾರೆ ಡಿಸಿಎಂ ಕೇರಳದಲ್ಲಿ ತಮ್ಮ ಸಂಘಟನಾ ಸಾಮರ್ಥ್ಯ ಪ್ರದರ್ಶಿಸಲಿದ್ದಾರೆ ಅಶ್ವಥ್ ನಾರಾಯಣ್ ಅವರು ಈ ಹಿಂದೆಯೇ ಡಿವಿಎಸ್ ಡಿವಿ ಸದಾನಂದ ಗೌಡರು ಅಶ್ವಥ್ ನಾರಾಯಣ್ ಅವರೇ ಮುಂದಿನ ಸಿಎಂ ಅನ್ನುವಂತಹ ಹೇಳಿಕೆಯನ್ನ ಈ ಹಿಂದೆಯೇ ನೀಡಿದ್ರು ಈಗ ಅದು ಕನ್ಫರ್ಮ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮುಂದಿನ ಸಿಎಂ ಆಗಿ ಅಶ್ವಥ್ ನಾರಾಯಣ್ ಅವರೇ ಈ ಸಿಎಂ ಪಟ್ಟವನ್ನ ಗಿಟ್ಟಿಸ್ಕೊಳ್ತಾರೆ ಅನ್ನೋದು ಕೂಡ ಈಗ ಕನ್ಫರ್ಮ್ ಆಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಸಂದೇಶವನ್ನ ರವಾನೆ ಮಾಡಲಾಗಿದೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವಂತಹ ಮೆಸೇಜ್ ಅನ್ನ ನೀಡಿದೆ ಹೀಗಾಗಿಯೇ ಆ ಲೀಡರ್ ಮೆಸೇಜ್ ಬರ್ತಾ ಇದ್ದಂತೆ ಬಿಎಸ್ವೈ ವಿರೋಧಿಗಳು ಕೂಡ ಅಲರ್ಟ್ ಆಗಿರೋದು ಕಂಡು ಬರ್ತಾ ಇದೆ ಬದಲಾವಣೆ ಸುಳಿವಿನ ಬೆನ್ನಲ್ಲೇ ಸಿಎಂ ಕುಟುಂಬದ ಮೇಲೆ ವಾಗ್ದಾಳಿ ಕೂಡ ತೀವ್ರವಾಗ್ತಾ ಇರೋದು ಕಂಡು ಬರ್ತಾ ಇದೆ ಇನ್ನು ಈಶ್ವರಪ್ಪ ಅವರು ಕೂಡ ಮೊನ್ಮೊನ್ನೆ ಲೆಟರ್ ಬಾಂಬ್ ಅನ್ನ ಸಿಡಿಸಿದ್ರು ಅದು ಕೂಡ ಇದೇ ಕಾರಣಕ್ಕೆ ಅಂತ ಹೇಳಲಾಗ್ತಾ ಇದೆ ಮೂರು ವಾರದ ಹಿಂದೆಯೇ ಹೈಕಮಾಂಡ್ ಮೆಸೇಜ್ ಅನ್ನ ಕೊಟ್ಟಿರೋದು ಕನ್ಫರ್ಮ್ ಆಗಿದ್ದು ಹೈಕಮಾಂಡ್ ಕೃಪೆಯನ್ನ ಪಡೆದಿರುವಂತಹ ಲೀಡರ್ ಅಶ್ವಥ್ ನಾರಾಯಣ್ ಬಿಜೆಪಿಯಲ್ಲಿ ಎದ್ದಿರುವಂತಹ ಹೊಸ ಸಿಎಂ ಚರ್ಚೆಗೆ ಅದೇ ಪಕ್ಷದ ಇಬ್ಬರು ನಾಯಕರು ಪುಷ್ಟಿ ನೀಡಿದ್ದಾರೆ ಮೇ ಎರಡರ ನಂತರ ಹೊಸ ಸಿಎಂ ಬರ್ತಾರೆ ಅಂತ ನಿನ್ನೆಯಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಶಿವರಾತ್ರಿ ಹಬ್ಬದ ದಿನವೇ ಕೇಂದ್ರ ಸಚಿವ ಸದಾನಂದ ಗೌಡರು ಉಪಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿ ಆಗುವಂತಹ ಕಾಲ ಬರಲಿ ಅಂತ ಹರಸಿದ್ರು ನಾನು ಇಷ್ಟ ಅಂತ ಬಿಜೆಪಿ ಕಾರ್ಯಕರ್ತ ನನಗೆ ವಿಶ್ವಾಸ ಇದೆ ಯಡಿಯೂರಪ್ಪನವ್ರು ಕೊಡದೇ ಇದ್ರು ಮೇ ಆಡ ನಂತರ ಹೊಸ ಮುಖ್ಯಮಂತ್ರಿ ಯಾರು ಆಗ್ತಾರೋ ಅವ್ರು ಕೊಡ್ತಾರತ್ತೆ ನಾನು ನಮ್ಮ ಜೊತೆ ಇಡೀ ಬಿ ಜೆ ಪಿ ಶಾಸಕರು ಎಲ್ಲರೂ ನಾವು ಒಂದೇ ಇದ್ದೀವಿ ಈಗೇನು ಕೆಲವು ಮಂದಿ ಹರಡ್ತಾರಲ್ಲ ಮಂದಿ ಇಬ್ಬರು ಮೂರು ಮಂದಿ ನಿಮ್ಮ ಮುಂದೆ ನಿಮ್ಮ ಆ ಇಬ್ಬರು ಮೂರು ಮಂದಿನ ಬಿಟ್ಟರೆ ಮತ್ತೊಬ್ಬರು ಯಾರೋ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಎಷ್ಟನೇ ತಾರೀಕು ಹಂಗಾದ್ರೆ ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾ ಇದ್ದಾರೆ ಮೇ ಆಡ್ರು ನಂತರ ಯಾವುದೇ ದಿನ ಬದಲಾವಣೆ ಅಂತ ಖಚಿತ ಇಲ್ಲಿ ಕೂಡ ಮಲ್ಲೇಶ್ವರಿಂದ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂತ ನನ್ನೊಂದು ಪ್ರಾರ್ಥನೆ ಇದೆ ಅದನ್ನ ನಾನು ಮಾಡಿ ಹಾಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಆ ಉಪ ಅಂತ ಹೇಳುವಂತ ಶಬ್ದವನ್ನು ತೆಗೆದು ಬಿಡಬೇಕು ಅದಕ್ಕೆ ಶಿವನಲ್ಲಿ ಪ್ರಾರ್ಥನೆ ಮಾಡೋಣ ಇವತ್ತು ಜಾಗೃತ ಸಮಾಜ ನಿರ್ಮಾಣ ಮಾಡುವಂತ ಈ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಒಂದು ಭವಿಷ್ಯದ ಪರಿಕಲ್ಪನೆ ಇಟ್ಟುಕೊಂಡು ಹೊಸತನದ ಹಾದಿಯನ್ನು ಹಿಡುವಂತ ಜಗತ್ತಿಗೆ ತನ್ನ ಕ್ಷೇತ್ರವನ್ನ ಹೊಸತನದ ವೇಗಕ್ಕೆ ಅಳವಡಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ನನ್ನ ಅಂತಃಕರಣ ಸಾಕ್ಷಿಯಾಗಿ ತನ್ನ ಮನಪೂರ್ವಕವಾಗಿ ಕೆಲಸ ಮಾಡ್ತಾ ಇರುವಂತವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಎಲ್ ಎಂ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಎಲ್ ಎಂ ನಾಗರಾಜ್ ಪದೇ ಪದೇ ಸಿಎಂ ಬದಲಾವಣೆಯ ವಿಚಾರ ಚರ್ಚೆಗೆ ಬರ್ತಲೇ ಇತ್ತು ಬಟ್ ಈಗ 100% ಫಿಕ್ಸ್ ಸಿಎಂ ಬದಲಾವಣೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಏನು ಮೆಸೇಜ್ ಅನ್ನ ನೀಡಿರೋದು ಎಷ್ಟರ ಮಟ್ಟಿಗೆ ಸತ್ಯ ಇದು ನಿಜಕ್ಕೂ ಬದಲಾವಣೆ ಆಗುವಂತಹ ಸಂದರ್ಭನ ಹೇಗೆ ಎಲ್ ಎಂ ನಾಗರಾಜ್ ಕಳೆದ 6 ತಿಂಗಳಿಂದಲೂ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂದಿತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಬದಲಾಯಿಸಲಾಗುತ್ತೆ ಆ ಪರ್ಯಾಯ ನಾಯಕನ ಹುಡುಕಾಟ ನಡೆದಿರತಕ್ಕಂಥ ಚರ್ಚೆ ತೀವ್ರಗತಿಯಲ್ಲಿ ಸಾಗಿತ್ತು ಈ ಮಧ್ಯೆ ಬಿಟಿವಿಗೆ ಒಂದು ಮಹತ್ವದ ಸ್ಫೋಟಕ ಒಂದು ಮೆಗಾ ಬ್ಲಾಸ್ಟಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂತ ಒಂದು ಸುದ್ದಿ ಲಭ್ಯ ಆಗಿರತಕ್ಕಂಥದ್ದು ಆ ಸುದ್ದಿಯ ಪ್ರಕಾರ
ಏನು ಮಲ್ಲೇಶ್ವರದ ಶಾಸಕರು ಮತ್ತೆ ಡಿಸಿಎಂ ಅಶ್ವಥ್ ನಾರಾಯಣ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತಕಂತ ಸುದ್ದಿ ನಮಗೆ ಲಭ್ಯ ಆಗಿರ್ತಕಂತದ್ದು ಎರಡು ವಾರಗಳ ಹಿಂದೆಯೇ ಈ ಸುದ್ದಿಯನ್ನ ಅಶ್ವಥ್ ನಾರಾಯಣ ಅವರಿಗೆ ಖುದ್ದು ಬಿಜೆಪಿಯ ವರಿಷ್ಠರು ತಲುಪಿಸಿರ್ತಕಂತದ್ದು ನೀವು ರೆಡಿ ಇರಿ ಯಾವುದೇ ಕ್ಷಣದಲ್ಲಿ ನಿಮಗೆ ಮುಖ್ಯಮಂತ್ರಿ ಆಗೋ ಯೋಗ ಬರಬಹುದು ಅಂತಕಂತ ಮಾಹಿತಿನ ರವಾನೆ ಮಾಡಿದ್ದಾರೆ ಅಂತಕಂತ ಮಾಹಿತಿ ನಮಗೆ ಲಭ್ಯ ಆಗಿರ್ತಕಂತದ್ದು ಅದರ ಬಳಿಕ ಬಿಜೆಪಿಯಲ್ಲಿ ಏನೋ ಮತ್ತಷ್ಟು ಜನ ಆಕಾಂಕ್ಷಿಗಳು ಲಾಬಿಯನ್ನು ತೀವ್ರಗೊಳಿಸಿರ್ತಕಂತದ್ದು ಯಾವಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ಬದಲಾಯಿಸ್ತಾರೆ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಸಿಎಂ ಆಗ್ತಾರೆ ಅಂತ ಸುದ್ದಿ ಹೊರಬಿತ್ತು ಆ ಟೈಮಲ್ಲೇ ಹಲವಾರು ಜನ ಏನೋ ಸಚಿವ ಏನೋ ಸಿಎಂ ಗಾದಿ ಆಕಾಂಕ್ಷಿಗಳು ಹೈಕಮಾಂಡ್ಗೆ ಪತ್ರ ರಹಸ್ಯ ಪತ್ರಗಳನ್ನು ಬರೆದಿರ್ತಕ್ಕಂಥದ್ದು ಜೊತೆಗೆ ನೀವು ಗಮನಿಸಿರ್ಬೋದು ಕಳೆದ ವಾರದ ಹಿಂದೆ ಕೆಲ ದಿನಗಳ ಹಿಂದೆ ಖುದ್ದು ಏನೋ ಈಶ್ವರಪ್ಪನವರು ಒಂದು ಪತ್ರವನ್ನ ಇವ್ರಿಗೆ ಯಾರೋ ಗವರ್ನರ್ಗೆ ಬರೆದಿದ್ರು ಇದೆಲ್ಲವೂ ಮತ್ತೆ ಯತ್ನಾಳ್ ಕೂಡ ಆಸ್ಫೋಟಕ ಹೇಳಿಕೆಗಳನ್ನ ನೀಡ್ತಾನೆ ಬಂದಿದ್ರು ಸಿಎಂ ಬದಲಾವಣೆ ಆಗ್ತಾರೆ ಅಂತಕ್ಕಂಥ ಸ್ಪಷ್ಟವಾದ ಹೇಳಿಕೆಗಳನ್ನ ಅವ್ರು ಕೊಡ್ತಾ ಬಂದಿದ್ರು ಇದೆಲ್ಲವನ್ನ ಗಮನಿಸಿದ್ರೆ ಏನು ಹೈಕಮಾಂಡ್ ಇಂದ ಅಶ್ವಥ್ ನಾರಾಯಣವರೆಗೆ ಬಂದಿರತಕ್ಕಂಥ ಸಂದೇಶ ಸತ್ಯ ಇನ್ನ ಮುಂದಿನ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿ ಬಿಟಿವಿಗೆ ಬಂದಿರತಕ್ಕಂಥದ್ದು ಮಧುರ. ಇನ್ನು ನಾಗರಾಜ್, ನಾವು ಗಮನಿಸ್ತಾ ಹೋಗೋದಾದ್ರೆ ಪದೇ ಪದೇ ಈ ವಿಚಾರ ಚರ್ಚೆಗೆ ಬರ್ತಾ ಇರೋದನ್ನ ನೋಡ್ತಾ ಇದ್ರೆ ಏನ್ ಮ್ಯಾಟರ್ ಆಗ್ತಾ ಇದೆ ಅಂತ ಸಿಎಂ ಬದಲಾವಣೆ ವಿಚಾರದಲ್ಲಿ? ಒಂದು ಮಧುರ, ಮೊದಲಿಗೆ ಮುಖ್ಯಮಂತ್ರಿಗಳವರ ಬಿಜೆಪಿ ಪಕ್ಷದ ಒಂದು ಅಲಿಖಿತ ನಿಯಮ ಏನಿದೆ, 75 ವರ್ಷ ದಾಟಿದವರಿಗೆ ಅಧಿಕಾರ ಇಲ್ಲ ಅಂತಕ್ಕಂಥ ಒಂದು ಒಂದು ನಿಯಮವನ್ನ ಬಿಜೆಪಿ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು. ಇದರ ಅನುಸಾರವಾಗಿ ಹಲವು ನಾಯಕರಿಗೆ ಅಧಿಕಾರದಿಂದ ದೂರ ಇರಿಸಿರ್ತಕ್ಕಂಥದ್ದು. ಆದರೆ ರಾಜ್ಯದಲ್ಲಿ ಯಡಿಯೂರಪ್ಪನವ್ರನ್ನ ಸಿಎಂ ಗಾದಿಯಲ್ಲಿ ಮುಂದುವರಿಸಿದ್ರು. ಆಗ ಆದ ಒಂದು ಒಪ್ಪಂದದ ಪ್ರಕಾರ 1 ವರ್ಷಕ್ಕಷ್ಟೇ ಮುಖ್ಯಮಂತ್ರಿಯಾಗಿ ತಾವು ಮುಂದುವರಿರಿ ಅಂತಕ್ಕಂಥ ಸಂದೇಶ ಏನು ಯಡಿಯೂರಪ್ಪನವ್ರಿಗೆ ಬಂದಿತ್ತು ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅದರ ಬಳಿಕ ಏನು ನಿರಂತರವಾಗಿ ಎಲೆಕ್ಷನ್ ಬಂತು, ಜೊತೆಗೆ ಕೋವಿಡ್ ಬಂತು, ಇದೆಲ್ಲದರ ನಡುವೆ ಯಡಿಯೂರಪ್ಪನವರು ಒಂದಷ್ಟು ದಿನಗಳ ಕಾಲ ಮುಂದುವರೆತಿರ್ತಕ್ಕಂಥದ್ದು. ಇದೇ ಹೊತ್ತಲ್ಲಿ ಶಾಸಕರ ಏನೋ ಒಂದು ಅಸಮಾಧಾನ ಕೂಡ ತೀವ್ರ ಆಗಿರ್ತಕ್ಕಂಥದ್ದು, ಸಚಿವರ ಬಂಡಾಯ ಜಾಸ್ತಿ ಆಗಿರ್ತಕ್ಕಂಥದ್ದು, ಹಲವು ಸಮಸ್ಯೆಗಳು, ಹಲವು ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ಉದ್ಭವ ಆಗಿದ್ದು, ಇದೆಲ್ಲದರ ಮಧ್ಯೆ ನಾಯಕತ್ವ ಬದಲಾವಣೆಯ ಕೂಗು ಬಿಜೆಪಿಯ ಪಕ್ಷದಿಂದಲೇ ಕೇಳಿ ಬಂದಿತ್ತು. ಇದೆಲ್ಲದರ ನಿಟ್ಟಿನಲ್ಲಿ ಹೈಕಮಾಂಡು ಕಳೆದ ಒಂದು 6 ತಿಂಗಳಿಂದಲೂ ಗಂಭೀರವಾದ ಚರ್ಚೆಯಲ್ಲಿ ತೊಡಗಿತ್ತು. ಹಲವು ಬಾರಿ ಕೋರ್ ಕಮಿಟಿ ಸಭೆಯಲ್ಲಿ ಶಾಸಕರು ಏನೋ ಪ್ರಮುಖ ಮುಖಂಡರು ಅಸಮಾಧಾನವನ್ನು ತೋಡಿದ್ರು, ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅಂತಕ್ಕಂಥ ಬಹಿರಂಗ ಕೂಗನ್ನು ಕೂಡ ಏನೋ ವ್ಯಕ್ತಪಡಿಸಿದ್ರು. ಇದೆಲ್ಲದರ ನಿಟ್ಟಿನಲ್ಲಿ ಒಬ್ಬ ಸಮರ್ಥ ನಾಯಕನನ್ನು ಹುಡುಕಾಟದಲ್ಲಿ ಹೈಕಮಾಂಡ್ ಈವರೆಗೆ ಇತ್ತು. ಈ ಎಲ್ಲದರ ನಡುವೆ ಒಂದು ಕಾಸ್ಮೋಪಾಲಿಟಿನ್ ಒಂದು ಏನೋ ಗುಣ ಇರ್ತಕ್ಕಂಥ ಮತ್ತೆ ಹೈಕಮಾಂಡ್ ಜೊತೆ ಏನು ಸಲೀಲವಾಗಿ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ, ಜೊತೆಗೆ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ತಕ್ಕಂಥ ಅಥವಾ ಹೈಕಮಾಂಡ್ ಅಣತಿಯಂತೆ ಆಡಳಿತವನ್ನು ನಡೆಸ್ತಕ್ಕಂಥ ಒಬ್ಬ ಲೀಡರ್ನ ಹುಡುಕಾಟದಲ್ಲಿ ಏನು ಬಿಜೆಪಿ ವರಿಷ್ಠರಿದ್ರು. ಆ ಹಾದಿಯಲ್ಲಿ ಅಶ್ವಥ್ ನಾರಾಯಣ ಹೆಸರನ್ನು ಅವರು ಸದ್ಯಕ್ಕೆ ಫೈನಲ್ ಮಾಡಿರ್ತಕ್ಕಂಥದ್ದು. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಬಹುತೇಕ ಮೇನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ, ಡಿಸಿಎಂ ಅಶ್ವಥ್ ನಾರಾಯಣ ಅವರೇ ಏನು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬಿಜೆಪಿ ಆಂತರಿಕ ವಲಯದಿಂದ ಕೇಳ್ಬರ್ತಿರ್ತಕ್ಕಂಥದ್ದು ಮಧುರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಬಿಗ್ ಎಕ್ಸ್ಕ್ಲೂಸಿವ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ.